स्वामी 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 ऐन देवस्थान मुझे कूड़ा कूक्ता स्वामी ನಿನ್ನೆ ರಾತ್ರಿ ಮಲಗಿದ ಯಜಮಾನರು ಇಷ್ಟೊತ್ತಾದರೂ ಎದ್ದೇ ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ. ಏನಾದ್ರೆ ಬಿಡು, ತಾತನ್ ತಗೊಂಡು ಮಣ್ಣಲ್ಲಿ ತಣ್ಣ ಮಳಗಿಸ್ಬಾರ. ಏನ್ರಿ ತಾತ ಸಾಯಿ ಬರ್ಗಿಲಿ ಗಂಗಾಜನ ಕೂಡ ಬಾಯ್ಸ್ ಬಿಡ್ಲಿಲ್ಲ. ನೀವು ಉಸಿರಾಗಿನ ಗಾಳಿ ಖರ್ಚಾಗತ್ತೆ ಅಂತಿದ್ದ ಆ ಮುದುಕ, ಅವನು ಗಂಗಾಜಲ ಬಿಡು. ಏ ಕಾಣಪ್ಪ, ಇನ್ನೇನ್ ಹೋಗಪ್ಪ, ಮಜಾನ ಕೋಗಿ ಗುಂಡಿ ತೋರಲು ಹೇಳು. ಅಡ್ವಾನ್ಸ್ ಕೇಳ್ತಾರಲ್ಲ ಸ್ವಾಮಿ, ಮಡಿಕೆ ಮಾಡ್ತಿದ್ ಹೋಗಿ. ತಾತ ಸತ್ಮೇಲೆ ಆಸ್ತಿ ಸಿಗುತ್ತೆ ಅಂದ್ರಲ್ಲ, ಆದ್ರೆ ನಮ್ಮ ಜೊತೆ ಬಂಗಾರದ ಬಳೆ ಮಾಡಿಸ್ಕೊಡ್ತೀರಾ? ಕೈ ಬಳೆ ಏನೇ, ಬೆರಳಿಗೆ ಸರ, ಕೊಳಲಿಗೆ ಉಂಗುರ, ಅಯ್ಯೋ ಬೆರಳಿಗೆ ಉಂಗುರ, ಕೊಳಲಿಗೆ ಸರ, ಎಲ್ಲ ಮಾಡಿಸ್ತೀನಿ. ಅಯ್ಯೋ ಅಯ್ಯೋ ಸಾಯ ಸತ್ತ ಬೀನ್ಸ್ ಕೈ ಹಿಡ್ಕೊಂಡೆ ತಾತಿವನಲ್ಲಿ ಬಿಡಿಸ್ಕೊಳ್ರಿ. ಹೇಗೆ ಬಿಡಿಸ್ಕೊಳ್ಳೋದು? ಚಾಕು ತಗೊಂಬ. ಚಾಕು ಏನಕ್ಕೆ ತಾತನ್ ಕೈ ನೋವಾಗಲ್ವೇನ್ರಿ? ಹಾಗೆ ಕಿತ್ತು ನೋಡೋಣ. ಹ್ಮ್ ನೋಡಿ ನೋಡಿ. ಏನಪ್ಪ ಮಾಡ್ತಿದ್ಯ ಮರಿಮಗನೇ? ಏನಿಲ್ಲ ಬಾಡಿ ಬಾಡಿ. ಅಲ್ಲ ನಾಡಿ ನೋಡ್ತಾ ಇದ್ದೆ ತಾತ. ಏನೋ ಬೀಗದ ಕೈ ಕೇಳೋಣ ಅಂತಿದ್ದಂಗಿತ್ತು. ಕೇಳೋಣ ಅಂತ ಅಲ್ಲ ತಾತ, ಇದೇನೋ ನೋಡೋಣ ಅಂತ. ಹಳ್ಳ ತೋಡೋ ಬಂದ್ಬಿಟ್ಟಿದ್ದಾನೆ ಸ್ವಾಮಿ, ಅಡ್ವಾನ್ಸ್ ಬೇಕಂತೆ. ಯಾವ್ದಕ್ಕಪ್ಪ ಅಳ್ಳ? ಹಳ್ಳ ಅಲ್ಲ, ಯಾವ ಹುಳ್ಳ ಅಲ್ಲ, ಹಳ್ಳ. ಊರಿಂದ ಬರ್ತಾ ಒಂದ್ ತೆಂಗಿ ಸಸಿ ತಂದಿದ್ವಿ, ಅದನ್ನ ಮನೆ ಮುಂದೆ ನೆಡೋಣ ಅಂತ. ತೆಂಗಿನ ಸಸಿ ನೆಟ್ ಮ್ಯಾಗ ಮತ್ತೆ ಕೀಳಕ್ಕಾಗ್ತದ? ಮನೆ ಮುಂದಿನ ಜಾಗನ ಯಾಕಪ್ಪ ಹಾಳು ಮಾಡ್ತೀರಾ? ಗುಂಡಿ ತೋಡೋದು ಬೇಡ ಅಂತ ಹೇಳ್ ಕಳಿಸ್ಬಿಡಿ. ಇನ್ನು ಸಾಯಲ್ವಲ್ಲಪ್ಪ ಮುದುಕ. ಆದ್ರ ನನ್ ಗೊತ್ತಾಗ್ತಿಲ್ಲ ರೀ, ನಿಮ್ ಮನೆ ಏನ ಬೀನ್ಸು ಸರಿ, ನನ್ನ ಹಣ ನನಗೆ ಬಂದ್ಬಿಡ್ಬೇಕು. ನಿಮ್ ತಾವ ಅಡ್ವಾನ್ಸ್ ಇಸ್ಕೊಂಡು ಬೀಳ್ಕೊಂಬರ್ತೀನಿ ಅಂತ ನನ್ ಶರ್ಟ್ನೆ ಹಣ ಇಟ್ಬಿಟ್ಟು ನನ್ನ ಹೆಂಡಿಗೆ ಬಾಕಂಡ ಕುಡ್ಕೊಂಬರ್ತೀನಿ. ಬುದ್ಧಿ ಅಂಡಿಕೆ, ಯಾವತ್ತು ನೀವು ಚಡ್ಡಿ ಆರಾಮ ಇಡ್ತೀವೋ ಆ ಭಗವಂತನ ಗೊತ್ತಪ್ಪ. ಸರಿ ಯಾಕಪ್ಪ ನೀವು ದುಡ್ಡು ಮೂವತ್ತು ಮೂವತ್ತು ರೂಪಾಯಿ ತೆಗಿರಿ ಅಡ್ವಾನ್ಸ್ ಆಯ್ತಾ? ನಿಮ್ ಕೆಲಸ ನಾನೇ ಕಲ್ತಿರ, ಎಷ್ಟೋ ಚೆನ್ನಾಗಿತ್ತಪ್ಪ. ಒಂದ್ ಹಳ್ಳಕ್ಕೆ ಮೂವತ್ತು ರೂಪಾಯಿ ಸ್ವಾಮಿ, ಗುಂಡಿ ಗತ್ತು ಚಟ್ಟಕ್ಕೆ ಇಪ್ಪತ್ತು. ತೆಗಿರಿ ಸ್ವಾಮಿ ಬೇಗ, ಬೆಳಗ್ಗೆಯಿಂದ ಎಂಡ ಕಾಡ್ದಿನ ತಲೆ ಕೆತ್ತಬಿಟ್ಟೆ, ತೆಗಿರಿ ಬೇಗ. ತಲೆನಾದು ಮಗಂದು ತಪ್ಪಲೆ ತಪ್ಪಲೆ. ಈಗ ಅಷ್ಟಿಲ್ಲ, ಮೂರು ರೂಪಾಯಿ ಅದೇ ತಗೋ. ಏನ್ ಜುಜ್ಬಿ ಪಾಟರಿ ನೀವು, ಮೂರಡಿ ಗುಂಡಿ ಚೌಕಾಸಿ ಮಾಡ್ತಾರಲ್ಲ, ಬೇಗ ಸಹಾಯ ಕೇಳ್ರ ಆ ಮುಡ್ಕಂಗೆ. ಯಾವ್ದಾರ ಎಣ ಬಂದ್ರೆ ಗುಂಡಿಗೆ ಅಡ್ಜಸ್ಟ್ ಮಾಡವ ಅಂದ್ರೆ ಆಳ ಬಂದೆಲ್ಲ ಬರೀ ಕರೆಂಟ್ ನಾಗೆ ಸುಟ್ಟಾಕ್ಬಿಡ್ತಾರೆ. ಅಯ್ಯಪ್ಪ ಕರೆಂಟ್ ಆಗಿ ಸುಡೋವಾಗ ಎಣಕ್ಕೆ ಎಷ್ಟು ಮೈನ್ ಹೋಯ್ತದೋ ಏನು ಗೊತ್ತು ಸ್ವಾಮಿ. ಎಂದಂಗ್ ನೀವು ನನ್ಗ ಹತ್ರ ಕಾಯ್ತಿರ್ತಾನೆ. ಏನ್ರಿ ಏನು ಒಂದ್ ಬೇಡಿ ಕೂಡ. ಕೆಳಗಾಕು ತಗೋತೀನಿ. ಮಶಾನದಲ್ಲಿ ಹಳ್ಳ ತೋಡ್ಬಿಟ್ಟು ಕಣೆ, ಮುಳುಕನೇ ಬೀಳಿ ಬೀಳದೆ ಇರ್ಲಿ, ನನ್ ಹಣ ನನಗೆ ಬರಬೇಕು ಅಂತ ನನ್ ಪ್ರಾಣ ತಿಂತ ಅವನಲ್ಲೇ. ಅಯ್ಯಯ್ಯೋ ಒಂದ್ ವಾರದಿಂದ ಮನೇಲಿ ತಿಂದು ತಿಂದು ಇಟ್ಟಿದಿರಲ್ಲ, ನೀವೇ ಹೋಗಿ ಹಳ್ಳ ತೋಡ್ಬಾರ್ದಾಗಿತ್ತ. ಅವನಿಗೆ ಕೊಡೋ ಮೂವತ್ ರೂಪಾಯಿ ಅದು ಉಳಿತಿತ್ತು. ಒಂದೇ ಒಂದು ಬೆಚ್ಚಿ ಹೊಡೆದ ತಲೆ ಸಿಕ್ತಂದ್ರೆ ಚಟ್ನಿ ಆಗ್ಬೇಕು ನೋಡು. ಶಾರಿ ನನ್ನ ಪ್ಯಾರಿ ಸಾರಿ ಬನ್ನಿ.
ಶಾವ್ಗೆ ಕಿರು ಮಾಡಿದ್ದೀನಿ, ಗಸಗಸೆ ಪಾಯಸ, ಸೊಪ್ಪಿನ ಪಲ್ಯನು ಮಾಡಿದ್ದೀನಿ, ಇಟ್ಕದ ಬೇಳೆ ಸಾರು ಅದನ್ನು ಮಾಡಿದ್ದೀನಿ, ಚಪಾತಿ ಅದನ್ನ ಈಗ ಎಲ್ಲ ಮಾಡಿದ್ಯ. ಇನ್ ಮುಂದೆ ಕೆಲಸ ಮಾಡಬಾರ್ದ? ಏನ್ರಿ ಇದು? ಆ ಮುದುಕ ನಮ್ಗೂ ಆರ್ಡರ್ ಮಾಡಬಾರ್ದ? ಅದನ್ನ ನೀವೇ ಮಾಡ್ತಿದ್ದೀರಲ್ಲ.